ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಹೊರವಲಯದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಿರ್ಮಿಸುತ್ತಿರುವ 1008 ಮನೆಗಳ ಕಾಮಗಾರಿಯನ್ನು ವೀಕ್ಷಿಸಿದ ಮಾಜಿ ಸಚಿವ ಟಿಬಿ ಜಯಚಂದ್ರ. ಶಿರಾ ನಗರದ ಹೊರವಲಯದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ವಸತಿಹೀನರಿಗಾಗಿ 1008 ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಒಂದೊಂದು ಬ್ಲಾಕ್ನಲ್ಲಿ 12 ಮನೆಗಳಂತೆ ಒಟ್ಟು 84 ಬ್ಲಾಕ್ಗಳನ್ನು ನಿರ್ಮಿಸಲಾಗುವುದು. ಪ್ರಾರಂಭಿಕ ಹಂತದಲ್ಲಿ 4 ಬ್ಲಾಕ್ನ ಕಾಮಗಾರಿ ಕಾರ್ಯಕ್ರಮ ಆರಂಭವಾಗಿದೆ ಹಾಗೂ 2 ವರ್ಷಗಳ ನಂತರ ಎಲ್ಲಾ 1008 ಮನೆಗಳನ್ನು ಬಡವರಿಗೆ ನೀಡಬಹುದು ಎಂದು ದಿನಾಂಕ 8/2/2019 ಮಾಜಿ ಸಚಿವ ಟಿಬಿ ಜಯಚಂದ್ರರವರು ಕಾಮಗಾರಿ ವೀಕ್ಷಿಸಿ ತಿಳಿಸಿದರು. ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಸಂತೆಪೇಟೆ ನಟರಾಜ್, ಎಸ್ಜೆ ರಾಜಣ್ಣ, ಅಬೀಬ್ ಖಾನ್, ಅಬ್ದುಲ್ ಖಾದರ್, ಕಾಂಗ್ರೆಸ್ ಮುಖಂಡರಾದ ಕೃಷ್ಣಮೂರ್ತಿ, ಆಡಿಟರ್ ನಾಗರಾಜ್, ರಂಗನಾಥ್ ಸಂತೆಪೇಟೆ, ಸಿಕಂದರ್, ಸಂತೋಷ್ ಪಿಜೆ, ಲೋಕೇಶ್ ಟಿ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಟಿವಿ ತಂಡ ಮಾಜಿ ಸಚಿವರನ್ನು ಮಾತನಾಡಿಸಿದಾಗ, ಸರ್, ಒಂದು ಬಿಲ್ಡಿಂಗ್ ಅಲ್ಲಿ 12 ಮನೆ ಬರ್ತದೆ. ಈ ತರದ 1, 2, 3 ಆಗಿದೆ. ಒಂದೇ ಬೋರ್ ಈಗ ಒಂದು ಬೋರ್ ಹಾಕಿದ್ರಿ ಸರ್, ಈಗ ಅದು ನೀರು ಬಿದ್ದಿತ್ತು. ಇನ್ನೊಂದು 1-2 ಆರ್ ಸಿ ಸಿ ಅಂದ್ರೆ ನೀವು ಒಂದು ಮಳೆ ಹೊಡಿಯಕ್ಕಾಗಣ ಇಲ್ಲಣ್ಣ. ಇಲ್ಲಿ ಅದೇ 1008 ಜಯಚಂದ್ರ ಇಲ್ಲ 1008 ಮನೆ ಕಟ್ತಾ ಇದಾರಲ್ಲ ಅಲ್ಲಿ ಬಂದಿದ್ರೆ ಬಂದಿದ್ದೀವಿ. ಈ ಲ್ಯಾಂಡ್ ಗಳೆಲ್ಲ 2 ನಿಮಿಷದಲ್ಲಿ ಹ್ಯಾಂಡ್ ಓವರ್ ಮಾಡಿದೆ ನಾನು. ಅದೇನ್ ಮಾತಾಡಕ್ ಹೋಗ್ಬೇಡಿ, ಜನಗಳಿಗೆ ಅರ್ಥ ಆಯ್ತು. ಸುಮ್ಮನೆ ಏನ್ ಅರ್ಥ ಆಯ್ತು, ಒಂದ್ ಪ್ರೆಸ್ ಮೀಟ್ ಮಾಡ್ಬೇಕಣ್ಣ. ನೀವೇನಿಲ್ಲ, ತುಮಕೂರಾಗೆಲ್ಲ ಮಾಡ್ರಿ, ಇಲ್ಲೇ ಮಾಡ. ತುಮಕೂರಾಗೆಲ್ಲ ನಾವು ಶಿರಾ ನಗರದಲ್ಲಿ ಸುಮಾರು 22 ಸ್ಲಮ್ ಏರಿಯಾಗಳು ಕೂಡ ಇವತ್ತು ಐಡೆಂಟಿಫೈ ಆಗಿದೆ. ಆ ಸ್ಲಮ್ ಏರಿಯಾಗಳಿಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಸ್ಲಮ್ ಡೆವಲಪ್ಮೆಂಟ್ ಇಂದ ಮೊದಲನೇ ಹಂತದಲ್ಲಿ ಭವಾನಿ ನಗರ ಆ ಕಡೆಗೆ ಸುಮಾರು 20 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಈಗಾಗಲೇ
ಸುಮಾರು 300-400 ಮನೆಗಳು ಕಟ್ಟಿದ್ದೆ. ಅದೇ ರೀತಿಯಾಗಿ ಈಗ ಕಲ್ಕೋಟೆ, ನಾಗಜ್ಜಿಗುಡ್ಲು, ಇಲ್ಲಿ ಶಿವಾಜಿನಗರ, ಇಲ್ಲೆಲ್ಲ ಕೂಡ ತಿರುಗಿ ಮೊನ್ನೆ 450 ಮನೆಗಳನ್ನ ಕೂಡ ಶಂಕುಸ್ಥಾಪನೆ ಮಾಡಿ ಅದು ಪ್ರಾರಂಭ ಆಗಿ ಈಗಾಗಲೇ ಹೆಚ್ಚು ಕಮ್ಮಿ ಎಲ್ಲದೂ ಮುಗಿಯೋ ಹಂತಕ್ಕೆ ಬಂದಿದೆ. ಒಟ್ಟಾರೆ ಇವತ್ತು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇರತಕ್ಕಂಥವ್ರಿಗೆ ಒಟ್ಟಾರೆ 40 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸುಮಾರು 900 ಮನೆಗಳನ್ನ ಕಟ್ಟುವಂಥ ಕೆಲಸ ನಡೀತಿದೆ. ಈಗ ನಾನು ಇದನ್ನ ಇನ್ನೂ ವ್ಯಾಪಕವಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 1008 ಮನೆಗಳನ್ನ ಇಲ್ಲಿ ಅಂದರೆ G+2 ಅಂದರೆ ಕೆಳ ಅಂತಸ್ತು, ಅದ್ರ ಮೇಲೆ 2 ಅಂತಸ್ತಿನಂತೆ ಸುಮಾರು 1008 ಮನೆಗಳನ್ನ ಕಟ್ಟಬೇಕು ಅಂತಕ್ಕಂಥದ್ದ ಯೋಜನೆ ಪ್ರಾರಂಭ ಮಂಜೂರಾತಿಯಾಗಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಕೂಡ ಆಯಿತು. ಈಗಾಗಲೇ 1 ವರ್ಷದ ಕೆಳಗೆ ಇದೆಲ್ಲ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಬೇಕಾಯಿತು. ಆದರೆ ಅನೇಕ ಕಾರಣಗಳಿದೆ ಇದು ತಡ ಆಯಿತು. ಈಗ ಕೆಲಸ ಪ್ರಾರಂಭ ಆಗಿದೆ. ಬಹುಶಃ ಇದು 1.5 ವರ್ಷ ಕಾಲಾವಕಾಶ ಇರತಕ್ಕಂಥದ್ದು. 1.5 ವರ್ಷದಲ್ಲಿ ಈ ಮನೆಗಳನ್ನ ಮುಗಿಸ್ಬೇಕಾಗ್ತದೆ. 1008 ಮನೆಗಳು ಮುಗಿದಂಥ ಸಂದರ್ಭದಲ್ಲಿ ಬಹುಶಃ ಯಾವ ಬಡವರೂ ಕೂಡ ನಿರೀಕ್ಷೆ ಮಾಡದೇ ಇರತಕ್ಕಂಥ ಮನೆಗಳನ್ನು ಬರೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಸ್ಲಮ್ನಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರುಗಳಿಗೆ ಇವತ್ತು ಅವರದೇ ಆದಂಥ ಸ್ವಂತ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಈ ಕಟ್ತಾ ಇರತಕ್ಕಂಥ ಮನೆಗಳು ಇದು ಪ್ರಾರಂಭಕ್ಕೆ ಹಂತ. ಇದೇ ರೀತಿಯಲ್ಲಿ ಕೂಡ ಇನ್ನೂ ಹೆಚ್ಚು ಮನೆಗಳನ್ನ ತರಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇದೆ. ಈಗಾಗಲೇ 1008 ಜನ ಫಲಾನುಭವಿಗಳು ಯಾವುದು ಅಂತಕ್ಕಂಥದ್ದು ನಾವು ಹಿಂದೆನೆ ಕೂಡ ಗುರುತಿಸಿದ್ದೇವೆ. 1 ವರ್ಷದ ಕೆಳಗೇನೆ ಅವರು ಆದಷ್ಟು ಬೇಗ ಸ್ವಲ್ಪ ದುಡ್ಡು ಕಟ್ಟಿದ್ರೆ ಕೆಲಸ ಪ್ರಾರಂಭ ಆಗ್ತದೆ. ಈಗಾಗಲೇ ಪ್ರಾಥಮಿಕವಾಗಿ 1,000 ರೂಪಾಯಿ ಕಟ್ಟೋದಕ್ಕೆ ಮುಂದೆ ಬಂದಿದ್ದಾರೆ. ಅದು ಏನೇ ಕಷ್ಟ ಆಗಲಿ ಮನೆಗಳನ್ನ ಕಟ್ಟಿಸಿ ಅವ್ರಿಗೆ ಕೊಡಿಸ್ತಕ್ಕಂಥ ಜವಾಬ್ದಾರಿಕೆ ಈಗಾಗಲೇ ಆ ಕೆಲಸ ನಡೀತಾ ಇದೆ. ಆ ಜವಾಬ್ದಾರಿಕೆಯಿಂದ ಕೆಲಸ ಆಗ್ತದೆ. ಫಲಾನುಭವಿಗಳಿಗೆ ದೊರಕ್ತಿಲ್ಲ ಅಂತ ದೂರಿದೆ ಯಾರು ಇದನ್ನ ಫಲಾನುಭವಿಗಳನ್ನ ಯಾರು ಗುರುತಿಸಿದ್ದು ಅಂತ ಹೇಳಿದ್ರೆ ನಾವು ಮುನ್ಸಿಪಾಲ್ಟಿಯಿಂದ ಯಾರ್ಯಾರು ಕೌನ್ಸಿಲರ್ಗಳಿದ್ದಾರೆ ಅವ್ರಿಗೆ ಸುಮಾರು 2 ತಿಂಗಳು ಟೈಮ್ ಕೊಟ್ಟಿವಿ. 20-20 ಮನೆಗಳನ್ನ ನೀವು ಚೂಸ್ ಮಾಡಿಕೊಡಿ ಅಂತೇಳಿ. ಅದ್ರ ಜೊತೆಗೆ ಅವ್ರು ಕೊಟ್ಟ ಪಟ್ಟಿನಲ್ಲಿ ಅವ್ರ ಅರ್ಹರು ಅಲ್ಲುವ ಅಂತಕ್ಕಂಥದ್ದನ್ನ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಅದನ್ನ ತಾತ್ಕಾಲಿಕವಾಗಿ ಪರೀಕ್ಷೆ ಮಾಡಿ ಈಗಾಗಲೇ ಅದು ಅಂತಿಮ ಪಟ್ಟಿಯಾಗಿದೆ. ಈಗ ದುಡ್ಡು ಕಟ್ಟಕ್ಕೆ ಮುಂದೆ ಬಂದಿದ್ದಾರೆ, ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ. ಅದೆಲ್ಲ ಒಂದ್ ಕಡೆಗೆ ಮುನ್ಸಿಪಾಲ್ಟಿನಲ್ಲಿ ಅದನ್ನು ಕೂಡ ದುಡ್ಡು ಕಟ್ಟಿಸ್ಕೊಳ್ತಿಲ್ಲ ಅಂತಕ್ಕಂಥ ಆರೋಪನೂ ಕೂಡ ಇದೆ. ಅದು ತಪ್ಪು. ಆ ರೀತಿಯಾಗಿ ಮಾಡಿದ್ರೆ ಅದು ಅವ್ರ ಮೇಲೆ ಕ್ರಮ ಆಗ್ತದೆ. ಈಗ ದುಡ್ಡು ಕಟ್ಟಿದ್ದಾದ್ಮೇಲೆ ಅದು ಕೆಲಸ ಪ್ರಾರಂಭ ಆಗಿದೆ. ಮನೆಗಳು ಮಂಜೂರಾಗೋದ್ರೆ ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ಕೂಡ ಅನರ್ಹರು ಏನಾದರೂ ಕೂಡ ಅದು ಪಟ್ಟಿಲ್ ಸೇರಿದ್ರೆ ಅದ್ರ ಯಾವ ಸಂದರ್ಭದಲ್ಲೂ ಕೂಡ ವಜಾ ಮಾಡಕ್ ಬರ್ತದೆ. ಸರ್, ಅದೇ 25,000 ಕಟ್ಟಕ್ಕಾಗಲ್ಲ, 10,000 ಮಾತ್ರ ಕಟ್ಟಬೇಕು ಅಂತ. ಅಲ್ಲಲ್ಲ, ಅದು ಏನಾಗ್ತದೆ, ಈಗ SC ಮತ್ತು ST ಮತ್ತು ಇತರೆ ಅವರು ಈಗ ಏನಾಗಿದೆ, SC ST ಗಳಿಗೆ ಅವ್ರದೇ ಆದಂತ ಅಭಿವೃದ್ಧಿ ನಿಯಮಗಳಿದ್ದಾವೆ. SC ಗೆ ಬೇರೆ ಇದೆ, ST ಗೆ ಬೇರೆ ಇದೆ, ಬ್ಯಾಕ್ವರ್ಡ್ಗೆ ಬೇರೆ ಇದೆ. ಈ ರೀತಿಯಾಗಿರ್ತಕ್ಕಂಥವ್ರು ಅವರ ನಿಗಮದ ಮುಖೇನ ಸ್ವಲ್ಪ ಭಾಗ ಹಣವನ್ನು ಕೂಡ ಪಡೆಯೋದಕ್ಕೆ ಅವಕಾಶ ಇದೆ. ಆ ಪ್ರಯತ್ನ ಕೂಡ ಮಾಡ್ತಾ ಇದೀವಿ. ಅಂತ ಪ್ರಾಥಮಿಕವಾಗಿ ಸ್ವಲ್ಪ ಹಣನಾದ್ರೂ ಕೂಡ ಅವ್ರು ಕಟ್ಟಿ ರಿಜಿಸ್ಟರ್ ಮಾಡಿದ್ರೆ ಬೇರೆ ಹಣವನ್ನು ಕೂಡ ಆ ಕಾರ್ಪೊರೇಷನ್ಗಳಿಂದ ತೆಗೆದುಕೊಳ್ಳಕ್ ಬರ್ತದೆ. ಬ್ಯಾಂಕ್ಗಳಿಂದ ವ್ಯವಸ್ಥೆ, ಬ್ಯಾಂಕಿಂದ ಲೋನ್ ಕೂಡ ಅದಿದೆ, ಕಾರ್ಪೊರೇಷನ್ ಇಂದಲೂ ಕೂಡ ಮುಫತ್ತಾಗಿ ಕೂಡ ಕೊಡಕ್ ಅವಕಾಶ ಇದೆ. ಯಾಕಂದ್ರೆ ಬೇಸಿಕ್ ಅಮೌಂಟ್ ಕಟ್ಟೋ ಸ್ಥಿತಿಯಲ್ಲಿ ಇಲ್ಲ, ಮನೆಯಿಂದ ವಂಚಿತರಾಗ್ತಾರೆ, ಅದಕ್ಕೆ ಲೋನೇ ಕೊಡ್ಸಕ್ಕೆ ಇದು ಮಾಡ್ಬೇಕು ಅಂತ ಸಾಮಾನ್ಯ. ಈಗ ಲೋನ್ ಕೊಡ್ಸೋದಕ್ಕೆ ಏನ್ ಕಷ್ಟ ಇಲ್ಲ, ಅದಕ್ಕಿನ್ನ ಸುಲಭ ಅಂತ ಹೇಳಿದ್ರೆ ಈಗ SCP TSP ನಲ್ಲಿ ದುಡ್ಡೇ ಖರ್ಚಾಗಲ್ಲವೇ, ಅಷ್ಟು ದುಡ್ಡಿದೆ ಅದರಲ್ಲೇ ಕೊಡ್ಬೋದೆ. ನಾನು ನೋಡಿಲ್ಲಪ್ಪ, ನಾನು TVನೇ ನೋಡೋದಿಲ್ಲ. ನನಗೆ ಯಾಕೆಂದ್ರೆ ಮೊನ್ನೆ ತಾನೇ ಸರ್ಕಾರದ ಸಚಿವರೊಬ್ರು
ಸಿರಾ ಕೆರೆಗೆ ಮದ್ಲೂರ್ ಕೆರೆಗೆ ನೀರು ಬರದಿಲ್ದಿರೋದಕ್ಕೆ ಕಾರಣ ಪಿಕಪ್ಗಳೇ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕರ್ನಾಟಕದಲ್ಲಿ ಜಾತ್ರೆ ಟೈಮಲ್ಲಿ. ಈಗ ಸರ್ಕಾರ 20 ಕೋಟಿ ರೂಪಾಯಿ ಸಿರಾ ತಾಲೂಕಿನ ಅಂತರ್ಜಲ ಅಭಿವೃದ್ಧಿಗೋಸ್ಕರ ನಿಗದಿಪಡಿಸಿ ಅದರೊಳಗೆ ಪಿಕಪ್ಗಳು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ನಾನು ನೋಡಿಲ್ಲ ಸರಿಯಾಗಿ. ಈಗ ಆ ಮಂತ್ರಿಗಳ ಹೇಳಿಕೆ ವಾಪಸ್ ತಗೊಳ್ಳಿ. ಈಗ ಮಂತ್ರಿಗಳು ಮುಖ್ಯಮಂತ್ರಿಗಳು 20 ಕೋಟಿ ಅಂತರ್ಜಲ ಅಭಿವೃದ್ಧಿಗೆ ಕೊಟ್ಟಿರ್ಬೇಕಾದ ಸಿರಕ್ಕೆ ಈಗ ಇದು ಚೆಕ್ ಡ್ಯಾಮ್ ಸಾಕೋದು ತಪ್ಪು ಅಂತ ಹೇಳಿ ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ ಯಾರು ಹೇಳಿದ್ರು ಅಂತ ವಾಪಸ್ ತಗೊಳ್ಳಿ ಆ ಮಾತನ್ನ. ಚೆಕ್ ಡ್ಯಾಮ್ ಮಾಡಬಹುದು ಮತ್ತೆ ಗೇಟ್ ಮಾಡಬೇಕು, ನೀರು ಹರಿದ್ಮೇಲೆ ಮತ್ತೆ ಗೇಟ್ ಎಲ್ಲದಕ್ಕೂ ಕೂಡ ಇದೆ. ಇಲ್ಲಿ ಏನಾಗಿದೆ ಎಲ್ಲ ಮಾತಾಡೋರು ಯಾರು ಕೂಡ ಚೆಕ್ ಡ್ಯಾಮ್ ಕೂಡ ಹೆಂಗಿದೆ ಅಂತ ನೋಡಿಲ್ಲ. ಒಂದೊಂದು ಕಡೆ 25-30-35 ಗೇಟ್ಸ್ ಇಟ್ಟಿದೀವಿ, ನೀರು ಇದು ನಿಲ್ತಕ್ಕಂಥದ್ದು ಸ್ವಲ್ಪನೇ, ಗೇಟ್ ಕ್ಲೋಸ್ ಮಾಡಿದಾಗ ಹೆಚ್ಚು ನೀರು ನಿಲ್ಲುತ್ತೆ. ಅದು ಮಳೆ ನೀರು ಹೆಚ್ಚು ಬಂದಂತ ಸಂದರ್ಭದಲ್ಲಿ ನೀರನ್ನ ಸಂಗ್ರಹಿಸೋಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ರಾಮಾಯಣದ ಜಲಸಂಪನ್ಮೂಲದಲ್ಲಿ ಈ ಬಜೆಟ್ ಒಳಗೆ ನಮ್ಮ ಅಪ್ಪರ್ ಭದ್ರಾ ಬಗ್ಗೆ ಏನು ಪ್ರಸ್ತಾವನೆ ಇದ್ದಂಗಿಲ್ಲ. ಅಪ್ಪರ್ ಭದ್ರಾ ಪ್ರಸ್ತಾಪ ಏನು ಬೇಕಾಗಿಲ್ಲ, ಪ್ರಾರಂಭ ಆಗಿದೆಯೇ, ಆನ್ಗೋಯಿಂಗ್ ಪ್ರಾಜೆಕ್ಟ್ ಅದು. ಇದು ಏನಾಗುತ್ತೆ, ಇಲ್ಲಿ ಮೂರು ನಿಗಮ ಇದೆ, ಕಾವೇರಿ ನಿಗಮ, ಕೃಷ್ಣ ಭಾಗ್ಯ ಜಲ ನಿಗಮ ಮತ್ತು ವಿಶ್ವೇಶ್ವರಯ್ಯ ಜಲ ನಿಗಮ. ಅದಕ್ಕೆ ಲಂಪ್ಸಮ್ ಗ್ರಾಂಟ್ ಆಗುತ್ತೆ ಅಮೌಂಟ್ ಸುಮಾರು 5,000 ಕೋಟಿ, 6,000 ಕೋಟಿ, 8,000 ಕೋಟಿ ಆಗುತ್ತೆ. ಅದರಲ್ಲಿ ಆ ವ್ಯಾಪ್ತಿ ಈಗ ವಿಶ್ವೇಶ್ವರಯ್ಯ ಜಲ ನಿಗಮಿಗೆ ಎಷ್ಟು ದುಡ್ಡು ಬರ್ತದೆ ಅದರಲ್ಲಿ ಅಪ್ಪರ್ ಭದ್ರಕ್ಕೆ ಮತ್ತು ಎತ್ತಿನೊಳಗೆ ಅದು ಹಂಚಿಕೆ ಆಗ್ತದೆ. ಆ ನಿಗಮಕ್ಕೆ ಬ್ಲಾಕ್ ಅಲಾಟ್ಮೆಂಟ್ ಅದು, ಅದು ಮತ್ತೆ ಬಜೆಟಲ್ಲಿ ಏನು ಬರಬೇಕಾಗಿಲ್ಲ. ಅದು ಪಾಲಿಟೆಕ್ನಿಕ್ ಕಾಲೇಜ್ ಈ ವರ್ಷ ಓಪನ್ ಆಗುತ್ತೆ ನೋಡಪ್ಪ. ನಾನೇನೇ ಮಾಡಲಿ, ಈಗ ಪಾಲಿಟೆಕ್ನಿಕ್ ಹೋದ ವರ್ಷನೇ ಪ್ರಾರಂಭ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಚುನಾವಣೆ ಬಂತು, ಚುನಾವಣೆ ಬಂದು ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ದುಡ್ಡು ಕಟ್ಟತ್ತಿರಾಯಿತು. ಈಗ ನಾನು ಎಲ್ಲ ಅಧಿಕಾರಿಗಳ ಸಂಪರ್ಕದಲ್ಲಿದ್ದೀನಿ. ಈಗಾಗಲೇ ಅದು AECT ಡೆಲಿವರಿ ಬರೋದಕ್ಕೆ ಇನ್ಸ್ಪೆಕ್ಷನ್ ಬರೋಕ್ಕಿಂತ ಮುಂಚೆನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದಕ್ಕೆ ಕಾರ್ಯದರ್ಶಿಗಳು ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ. ಈಗಾಗಲೇ ದುಡ್ಡು ಕಟ್ಟೋದಕ್ಕೆ ಎಲ್ಲದೂ ಕೂಡ ವ್ಯವಸ್ಥೆ ಆಗಿದೆ. ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಅದ್ರ ಹಿನ್ನೆಲೆಯಲ್ಲೇ ಇದ್ದೀನಿ, ನೋಡ್ತಾ ಇದ್ದೀನಿ. ಈ ವರ್ಷ ಪ್ರಾರಂಭ ಆಗ್ತದೆ ಸರ್. APMCಯಲ್ಲಿ ಅತ್ಯಾಧುನಿಕ ಕುರಿ ಮಾರ್ಕೆಟ್ ಮಾಡಿದ್ದಾರೆ, ಯೂಸ್ ಆಗ್ತಾ ಇಲ್ಲ ಅದು, ಏನಕ್ಕೆ ಈ ತರ ಪ್ರಾಜೆಕ್ಟ್ ಮಾಡ್ಬೇಕಂತ? ಹೇಗೆ ಈಗ 45 ಸೆಂಟ್ರಲ್ ಮಾಡಿದ್ದಾರೆ ಅಂತ ಎಲ್ಲೂ ಯೂಸ್ ಆಗ್ತಾ ಇಲ್ಲ. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದಾಗ ಇಂಥವು 4 ಕುರಿಗಳನ್ನ ಮಾರಾಟ ಮಾಡೋದಕ್ಕೆ ಒಂದು ಕೇಂದ್ರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 4 ಡಿವಿಷನ್ನಲ್ಲಿ 4 ಮಾಡಿದ್ದೆ, ಒಂದು ಸಿರದಲ್ಲೇ ಮಾಡ್ಕೊಂಡಿದ್ದೆ. ಈಗ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದೀವಿ, ಅದು ಕೆಲಸ ಯಾವ ಮಟ್ಟಕ್ಕಿದೆಯೋ ಹೆಂಗತಿಯೋ ಗೊತ್ತಿಲ್ಲ. ಅದು ಪ್ರಯೋಜನ ಪಟ್ಕೋಬೇಕಾದಾಗ ಅಧಿಕಾರಿಗಳು ಕಷ್ಟಪಡಬೇಕು, ಅದನ್ನು ಪ್ರಯೋಜನ ಪಟ್ಕೋಬೇಕು. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿಗಳ ಜವಾಬ್ದಾರಿಕೆ ಏನ್ರಿ? ಅವ್ರೇನು ಸುಮ್ಮನೆ ಮನೆ ಮನೆ ಕಾಣದ? ಅದು ಯಾರು ಹೇಳಿದವರು? ಅದನ್ನ ಕುರಿ ಮಾರೋದು ತನಗೆ ಗೊತ್ತಾಗ್ತದೆ ಕಷ್ಟ. ಇವತ್ತು ತಿನ್ನೋರ್ಗೆಲ್ಲ ಕಷ್ಟ ಇರ್ತದೆ, ಕುರಿ ತಗೊಂಬಂದು ಕೊಡ್ತಾರಲ್ಲ ಮಾರಾಟ ಮಾಡಬೇಕಾದಾಗ ಕಣ್ಣ ನೀರು ಬರ್ತದೆ ಅವನಿಗೆ, ಅದಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಕುರಿಗೆ ಒಂದು ಮಾರಾಟ ಮಾಡೋದಕ್ಕೋಸ್ಕರ ಒಂದು ಕೇಂದ್ರ ಮಾಡಿದ್ದು. ಈಗ ನಿಮಗೆ ಈಗ ಏನಾಗುತ್ತೆ ಅಂದ್ರೆ ತೂಕ ಆಗಲ್ಲ ಕುರಿನ, ಬರೀ ತಲೆ ಮೇಲೆ ನೋಡ್ಕೊಂಡು ಇದು ಮಾಡ್ತಾರೆ, ಕುರಿ ತೂಕ ಹಾಕಲ್ಲ. ತೂಕ ಹಾಕಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಸರ್ ಅಮ್ಮ ಘನತಾಜ್ಯ ಇದೆಯಲ್ಲ, ಅಲ್ಲಿ ಸೋಲಾರ್ ಘಟಕ ಅರ್ಧ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ, ಅದು ಪ್ರಾಜೆಕ್ಟ್ ಆಗ್ತಾ ಇಲ್ಲ. 48 ಲಕ್ಷ ಪೇಮೆಂಟ್ ಮಾಡಿದ್ದಾರೆ, ಹಂಗೆ ನಿಲ್ತಿದೆ ಅದು. ನೀವು ಈ ಕೇಳೋ ಪ್ರಶ್ನೆಗಳು ನೋಡಿದ್ರೆ ನಾನೇ ಎಲೆಕ್ಟ್ ಆಗಿರೋ ನಾನು ಒಂದು ಹೇಳ್ತೀನಿ, ನಾನು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸತತವಾಗಿ 5 ವರ್ಷದಲ್ಲಿ ಸುಮಾರು 2,600 ಕೋಟಿ ರೂಪಾಯಿಗಳನ್ನಷ್ಟ ತೊಡಗಿಸಿದ್ದೆ ವಿವಿಧ ಯೋಜನೆಗಳಲ್ಲಿ. ಆ ಯೋಜನೆಗಳು ನಡೀತಾ ಇರತಕ್ಕಂಥದ್ದನ್ನ ಮುಗಿಬೇಕಾದ್ರೆ ಇನ್ನು 3 ವರ್ಷ ಬೇಕು. ನೀವು ಹೊಸದಾಗಿ ಏನು ದುಡ್ಡು ತರದ್ಬೇಕಾಗಿಲ್ಲ, ಇನ್ನು 3 ವರ್ಷದ ಕಬರಿ ಅದೇ ಆಯಿತು. ಅದನ್ನು ಮಾನಿಟರ್ ಮಾಡಿದ್ರೆ ಸಾಕಾಗಿದೆ. ಅದು ತಾಲೂಕು ಪಂಚಾಯತಿಯಲ್ಲಿ ಪ್ರತಿನಿಧಿಗಳಿರ್ತಾರೆ, ಜಿಲ್ಲಾ ಪಂಚಾಯತಿಯಲ್ಲಿ ಪ್ರತಿನಿಧಿಗಳಿರ್ತಾರೆ, ವಿಧಾನಸಭೆಯಲ್ಲಿ ಪ್ರತಿನಿಧಿಗಳಿರ್ತಾರೆ, ವಿಧಾನ ಪರಿಷತ್ನಾಗಿರ್ತಾರೆ. ಅವರೆಲ್ಲರ ಜವಾಬ್ದಾರಿಕೆಗಳು ಏನು?
ಇದು ಮುಂದುವರಿದಿರತಕ್ಕಂತ ಕಾಮಗಾರಿಗಳನ್ನ ಮುನ್ನಡೆಸತಕ್ಕಂಥದ್ದೇ ದೊಡ್ಡ ಜವಾಬ್ದಾರಿಗೆ ಅದನ್ನ ನಿಗಾವಹಿಸಿ ಮಾಡ್ಬೇಕು ಅವರೆಲ್ಲ. ನಾನು ನಾನು ಕಾಲದಲ್ಲಿ ಪ್ರಾರಂಭ ಆಯಿತು ಅನ್ನೋ ಕಾರಣಕ್ಕೋಸ್ಕರ ನಾನು ನಿರಂತರವಾಗಿ ಆ ಯೋಜನೆಗಳ ಜೊತೆನಲ್ಲಿ ಆ ಕಾಮಗಾರಿಗಳು ಯಾವ ರೀತಿ ಆಗ್ತದೆ ಅಂತೇಳಿ ನಾನು ಪ್ರತಿನಿತ್ಯ ಅಧಿಕಾರಿಗಳ ಸಂಪರ್ಕದಲ್ಲಿ ಇದ್ದೇನೆ. ಶಿರಾ ನಗರದ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಮಾತಾ ಕ್ಲಬ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶಿರಾ ನಗರದ ವಾಸವಿ ವನಿತಾ ಕ್ಲಬ್ ಆರಂಭವಾಗಿ 15 ವರ್ಷಗಳಾದ ಕಾರಣ ವನಿತಾ ಸಂಘದಿಂದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸೇವೆಯನ್ನು ಸಲ್ಲಿಸಿರುವ ವಿಎನ್ ಕ್ರೌನ್ ಕೆಸಿಜಿಎಫ್ನ ಎಎಸ್ ರಾಮಲಿಂಗ ಗುಪ್ತಾರವರಿಗೆ ಹಾಗೂ ಡಾಕ್ಟರೇಟ್ ಪದವಿ ಪಡೆದಿರುವ ಡಾಕ್ಟರ್ ಎಚ್ ಎಸ್ ನಾಗಭೂಷಣರವರಿಗೆ ವಾಸವಿ ಕ್ಲಬ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನಿಸಲಾಯಿತು. ಜ್ಯೋತಿ ಬೆಳಗುವ ಸ್ವಾಗತ ನೃತ್ಯವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಆಕರ್ಷಣೀಯವಾಗಿತ್ತು. ಬೆಳಕು ಬೆಳಕಿನಲ್ಲಿ ತೇಜ ಬ್ರಹ್ಮಾಂಡ ತುಂಬಿ ಅಳ
ಠಾಣೆ ವತಿಯಿಂದ ರಸ್ತೆ ಸಂಚಾರ ಸುರಕ್ಷತಾ ಮಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶಿರಾ ನಗರದ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಿದ್ಯಾರ್ಥಿಗಳು ಶಿರಾದ ಪ್ರಮುಖ ರಸ್ತೆಯಲ್ಲಿ ಜಾಥಾ ನಡೆಸುವುದರ ಮೂಲಕ ಕಾನೂನಿನ ಹಾಗೂ ರಸ್ತೆ ಸುರಕ್ಷತೆಯ ಬಗ್ಗೆ ನಾಗರಿಕರಿಗೆ ಅರಿವು ಮೂಡಿಸಲಾಯಿತು. ಡಿವೈಎಸ್ಪಿ ವೆಂಕಟಸ್ವಾಮಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಪಿಎಸ್ಐ ಚೇತನ್ ಗೌಡ್ರು, ಎಎಸ್ಐ ಬಸವರಾಜು, ಮುಖ್ಯ ಪೇದೆಗಳಾದ ಮುದ್ರಂಗಪ್ಪ, ಪೊಲೀಸ್ ಪೇದೆಗಳಾದ ಶಿವಕುಮಾರ್, ಭೂತ್ರಾಜು, ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲಾ ಪೊಲೀಸ್ ತುಮಕೂರು ಗ್ರಾಮಾಂತರ ಉಪವಿಭಾಗ ವತಿಯಿಂದ ರಸ್ತೆ ಸಂಚಾರ ಸುರಕ್ಷತಾ ಮಾಸ 2019 ಈ ವಿಷಯದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಇಲಾಖಾ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಈ ನಮ್ಮ ಶಿರಾ ನಗರದ PSI ಆಗಿರ್ತಕ್ಕಂಥ ಚೇತನ್ ಕುಮಾರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಇವತ್ತು ನಾವು ಇಲ್ಲಿ ಸೇರಿರೋದು ನಿಮಗೆಲ್ಲರೂ ಆಲ್ರೆಡಿ ಗೊತ್ತಾಗಿದೆ. ನಿಮ್ಮೆಲ್ಲರೂ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಸುಮಾರು IB ಸರ್ಕಲ್ನಿಂದ ನಗರದಲ್ಲಿ ಕರ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ನಾವು ಯಾಕೆ ಕರ್ಕೊಂಡೋಗಿದ್ದೀವಿ ಅಂತ. ಇದನ್ನು ನಮ್ಮ ತುಮಕೂರು ಜಿಲ್ಲೆ ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಕಂಡು ಮಕ್ಕಳಿಗೆ ಅಥವಾ ನಿಮ್ಮಿಂದ ತಂದೆ ತಾಯಿಗಳಿಗೆ ಒಂದು ರಸ್ತೆಯಲ್ಲಿ ಯಾವ ರೀತಿ ವಾಹನ ಚಾಲನೆ ಮಾಡಬೇಕು, ಯಾವ ರೀತಿ ನಾವು ನಮ್ಮ ಜೀವನ ಉಳಿಸ್ಕೋಬೇಕು, ಮುಂದೆ ನಾವು ಯಾವ ರೀತಿ ಇದಾಗಿರಬೇಕು ಅಂತ ಹೇಳಿ ಒಂದು ತಿಳುವಳಿಕೆಗಾಗಿ ನಿಮ್ಮ ಶಾಲೆಗೆ ಬಂದು ನಾವು ನಿಮಗೊಂದು ತಿಳುವಳಿಕೆ ಹೇಳ್ಕೋಬೇಕಂತ ಹೇಳಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಅವರು ಅಧ್ಯಕ್ಷ ವಹಿಸ್ಕೊಂಡು ನಿಮ್ಮ ಪ್ರಾನ್ಸಿಪಾಲರು ಕೇಳ್ಕೊಂಡಾಗ ಒಪ್ಪಿದ ಒಪ್ಪಿದ ಮೇರೆಗೆ ನಿಮಗೆಲ್ಲ ಕರ್ಕೊಂಡು ಇದು ಮಾಡಿದ್ದೀವಿ. ಏನೆಲ್ಲ ಮಕ್ಕಳು ಇವತ್ತು ನಾವು ದೇಹಕ್ಕೆ ಭಾರಿ ಮುಖ್ಯವಾದದ್ದು ತಲೆ. ಆ ತಲೆನ ಇಲ್ಲದ ಮೇಲೆ ನಾವು ಏನೂ ಇದು ಮಾಡೋದಕ್ಕಾಗಲ್ಲ. ನಾವು ವಾಹನ ಚಾಲನೆ ಮಾಡುವಾಗ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಣ್ಣ ತಮ್ಮದಿರು ಗಾಡಿ ಓಡಿಸ್ತಾ ಇರ್ತಾರೆ, ಅವ್ರ್ಯಾರು ಹೆಲ್ಮೆಟ್ ಹಾಕೊಂಡು ಓಡಾಡಲ್ಲ. ಸುಮ್ಮನೆ ಸಣ್ಣದಾಗಿ ಕೆಳಗೆ ಬಿದ್ದಂದರೆ ತಲೆ ಹೋಯ್ತಂದರೆ ನಮ್ಮ ಜೀವನೇ ಹೊರಟಾಗುತ್ತೆ. ಅದಕ್ಕಾಗಿ ನೀವು ಮಕ್ಕಳಾದರೂ ತಂದೆ ತಾಯಿಗಳು ನಿಮ್ಮ ಅಣ್ಣ ತಮ್ಮದಿರೋ ಗಾಡಿ ವಾಹನ ಚಾಲನೆ ಮಾಡುವಾಗ ನೋಡಪ್ಪ ನಮ್ಮ ಸ್ಕೂಲಲ್ಲಿ ಹಿಂಗಿಗೆ ಶಿರಾ ಪೊಲೀಸ್ನವರು ಬಂದು ಹೇಳಿದ್ದಾರೆ, ನೀವು ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ಓಡಾಡಿದರೆ ನಾಳೆ ಹೊತ್ತಿರ ಯಾವುದೇ ರೀತಿಗೂ ನಮಗೆ ಅಪಘಾತ ಆದರೂ ನಾವು ಜೀವ ಉಳಿಸ್ಕೋಬೋದು ಅಂತಬಿಟ್ಟು ಹೇಳಿ ನೀವು ನಿಮ್ಮ ಅಣ್ಣ ತಮ್ಮದಿಗಾಗಲಿ ವಾಹನ ಚಾಲನೆ ಮಾಡೋದಕ್ಕಾಗಿ ನೀವು ಅವ್ರಿಗೆ ವಿಚಾರನ ತಿಳಿಸಿದ್ರೆ ಒಂದು ಜೀವವನ್ನು ಉಳಿಸೋದು ಭಾಗ್ಯ ನಿಮಗೆಲ್ಲರಿಗೂ ಸಿಗುತ್ತೆ. ಅದೇ ರೀತಿ ಈ ವಾಹನಗಳು ಎಲ್ಲಂದ್ರಲ್ಲೇ ನಿಲ್ಲಿಸ್ತಾ ಇರ್ತಾರೆ, ಆವಾಗ ನೀವು ಇದು ನಿಲ್ಲಿಸ್ಬೇಕು, ಹಿಂಗೆ ನಿಲ್ಲಿಸಬಾರ್ದಿಲ್ಲ, ಮತ್ತು ಮಕ್ಕಳು ಓಡಾಡ್ತಾ ಇರ್ತಾರೆ, ತೊಂದರೆ ಆಗುತ್ತೆ. ನೀವು ಕರೆಕ್ಟಾಗಿ ಎಲ್ಲ ಒಂದು ಲೈನಾಗೆ ಗಾಡಿ ನಿಲ್ಲಿಸಿದರೆ ಅವಾಗೇನಾಗುತ್ತೆ ಅಂದರೆ ಆರಾಮಾಗಿ ನೀವು ಗಾಡಿ ರೋಡ್ ದಾಟ್ಕೊಂಡು ಈ ಕಡೆ ಬರ್ಬೋದು. ಇಲ್ಲಾಂದ್ರೆ ಎಲ್ಲಂದ್ರೆ ಅಡ್ಡಾಡ್ಡ ನಿಲ್ಲಿಸಿದ್ರೆ ನೀವೆಲ್ಲೂ ಬರೋದಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಮತ್ತು 3-4 ಜನ ಬರ್ತಾ ಇರ್ತೀರ, ಅಡ್ಡ ಬೇಗ ಬಂದುಬಿಡುತ್ತೆ. ನೀವು ರಸ್ತೆ ಸುಗಮವಾಗಿದ್ದರೆ ಮಾತ್ರ ಈ ಕಡೆ ಬರ್ಬೋದು, ಇಲ್ಲಾಂದ್ರೆ ಬರೋದಕ್ಕಾಗಲ್ಲ. ಹಂಗಾಗಿ ಎಲ್ಲರೂ ನೀವು ತಿಳಿಸ್ಬೇಕು ಕರೆಕ್ಟಾಗಿ ವಾಹನಗಳನ್ನು ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸಬೇಡಿ, ಕರೆಕ್ಟಾಗಿ ಒಂದೇ ಲೈನಲ್ಲಿ ನಿಲ್ಲಿಸಿ ಅಂತ ಹೇಳಬೇಕು. ಮತ್ತು ನಿಮ್ಮ ತಂದೆ ತಾಯಿಗಳು ತಿಳಿಸ್ಬೇಕು ವಾಹನ ಇಟ್ಟ ತಕ್ಷಣ ಅದಕ್ಕೆ
ಇದನ್ನ ವಿಮೆ ಮಾಡ್ಸಲ್ಲ, ವಿಮೆ ಮಾಡಿಸಿಲ್ಲ ಅಂತಾರೆ. ಯಾವುದೋ ಅಪಘಾತದಾಗಲಿ ನಿಮ್ಗಾಗ್ಬೋದು ಯಾರಿಗನ ಆಗ್ಬೋದು, ಅವಾಗ ಏನು ನಾವು ಕ್ಲೈಮ್ ಮಾಡೋದಕ್ಕೆ ಬರಲ್ಲ. ಹಂಗಾಗಿ ಕಂಪಲ್ಸರಿ ನಾವು ವಾಹನ ಇಟ್ಟರೆ ಎಲ್ಲರಿಗೂ ನಿಮ್ಮ ತಂದೆ ತಾಯಿಗಳಿಗೆ ಇಲ್ಲಿಂದ ಬಹಳ ಶಕ್ತಿ ಇದೆ. ನೀವು ಆರಾಮ್ ನಿಮ್ಮ ತಂದೆ ತಾಯಿಗೆ ತಿಳಿದಿರೆ ಅವ್ರು ಕೇಳ್ತಾರೆ, ಫಸ್ಟ್ ನೀವು ವಿಮೆ ಮಾಡಿಸಿದ್ರ? ವಿಮೆ ಮಾಡಿಸಿದಾಗ ಮಾತ್ರ ನಮಗೆ ಅನುಕೂಲ ಆಗೋದು. ಅಪ್ಪಾಜಿ ನೀವು ಮದ್ದು ವಿಮೆ ಮಾಡಿಸು, ವಾಹನಗಳಿಗೆ ವಿಮೆ ಮಾಡಿಸಲೇಬೇಕು. ವಿಮೆ ಮಾಡಿಸಿದ ಹೆಚ್ಚು ಕಡಿಮೆ ಆದರೆ ಅದು ನಿಮ್ಗಾಗ್ಬೋದು, ನಮ್ಗಾಗ್ಬೋದು, ಇನ್ನೊಬ್ರಿಗಾಗ್ಬೋದು, ಆದರೆ ನಾವು ಇದರಿಂದ ಅನುಕೂಲ ಪಡೋಕ್ಕಾಗುತ್ತೆ. ವಿಮೆ ಮಾಡಿಸಲೇಬೇಕಂತ ಕೇಳಿ ನಿಮ್ಮ ತಂದೆ ತಾಯಿಗೆ, ಅಣ್ಣ ತಂದ್ರೆ ಯಾರಾದರೂ ಗಾಡಿ ಓಡಿಸೋರಿಗೆ, ಗಾಡಿ ಇಟ್ಟವ್ರಿಗೆ ಕಂಪಲ್ಸರಿ ನೀವು ವಿಚಾರ ತಿಳಿಸ್ಬೇಕು ಅವ್ರಿಗೆ. ನೀವು ಈ ಭಾರತ ದೇಶದ ಕರ್ನಾಟಕದ ರತ್ನಗಳು. ನೀವು ನಿಮ್ಮಲ್ಲಿ ಯಾರು ಯಾರು ಬೇಕಾದ್ರೂ ವಿಶ್ವೇಶ್ವರ ಆಗ್ಬೋದು, ಯಾರು ಯಾರು ಹಣೆ ಬರೋಬರ್ತಿಲ್ಲ. ನೀವು ಮೊದಲು ನಿಮ್ಮ ಬುದ್ಧಿಶಕ್ತಿ ಇಟ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಅಣ್ಣ ತಂದೆಗಳಿಗೆ ವಾಹನ ಇಟ್ಕೊಂಡು ಹಿಂಗೆ ಮಾಡಲೇಬೇಕು. ಇದು ವಾಹನ ಚಲನ ಮತ್ತು ಡಿ ಎಲ್ಲು, ಒಂದು ಡಿ ಎಲ್ ಇದ್ದರೆ ಈ ಸಂಸಾರನೇ ಉಳಿಸುತ್ತೆ. ಒಂದು ಒಂದು ಉದಾಹರಣೆ, ನಿಮ್ಮ ಮಾಸ್ಟರ್ ಒಬ್ಬರು ಒಬ್ಬ ಇನ್ನೊಬ್ಬರು ಯಾರನ್ನೋ ಸ್ಟೂಡೆಂಟ್ಸ್ ಅಲ್ಲ ಇನ್ನೊ ಟೀಚರ್ನ ಕರ್ಕೊಂಡು ಹೋಗ್ತಾಯಿದ್ರು, ಅವ್ರಿಗೆ ಡಿ ಎಲ್ ಇರೋಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಅವರು ಬೇರೆ ಆಕ್ಸಿಡೆಂಟ್ ಆಗಿರೋ ಡಿ ಎಲ್ ಬಂದು ಕೊಟ್ಟರುವೆ ಒಂದು ಕೇಸ್ ಆಗುತ್ತೆ. ಡಿ ಎಲ್ ಇದ್ದರೆ ಅವರು ದುಡ್ಡು ಕೊಟ್ಟಿಲ್ಲ, ವಿಮೆ ಕಟ್ಕೊಳ್ಳೋದು. ಇವಾಗ ಲಾಸ್ ಆಗಿದೆ ಅವರಿಗೆ, ನಿಮ್ಮ ಮಾಸ್ಟ್ರುಗಳಿಗೆ. ನಿಮ್ಮ ಈ ಸ್ಕೂಲಲ್ಲ, ಬೇರೆ ಯಾವುದೋ ಸ್ಕೂಲ್ ಇದೆ, ಆ ಸ್ಕೂಲ್ ಮಾಸ್ಟರ್ನೇ ಇನ್ನೊಬ್ಬ ಮಾಸ್ಟರ್ ಮೆಲ್ಲೆಡೆ ಕರ್ಕೊಂಡು ಹೋಗ್ತಾಯಿದ್ರು, ಒಂದ್ಸರಿ ಆಕ್ಸಿಡೆಂಟ್ ಆಯಿತು, ಅವ್ರ ವಿಮೆ ಎಷ್ಟಾಯ್ತು ಗೊತ್ತಾ? ಡಿ ಎಲ್ ಇಲ್ಲದ ಲಕ್ಷ ರೂಪಾಯಿ ಕಟ್ಟಂಗಾಯಿತು ಯಾರೋ ಸತ್ತೋಗಿರೋ ಫ್ಯಾಮಿಲಿಗೆ. ಹಂಗಾಗಿ ನನ್ನ ನೀವು ಒಂದು ಪಕ್ಷ ಡಿ ಎಲ್ ಇದ್ದು ಅವ್ರು ವಿಮೆ ಇದ್ರೆ 58 ಲಕ್ಷ ರೂಪಾಯಿ ಉಳಿಯೋದು ಅವ್ರಿಗೆ ಮಾಸ್ಟಿಗೆ. ಇವಾಗ ಮಾಸ್ಟರ್ ಎಲ್ಲ ಹೊರಟಾಯ್ತು. ಹಂಗಾಗಿ ನಾ ನೀವು ಹೇಳ್ಬೇಕು ಹಿಂಗಾಗಿದೆ. ನೀವು ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು, ಮತ್ತು ವಿಮೆ ಮಾಡಿಸ್ಬೇಕು, ಡಿ ಎಲ್ ಕಂಪಲ್ಸರಿ ಮಾಡಿಸ್ಬೇಕು. ಇಷ್ಟಿಟ್ಕೊಂಡಿದ್ರೆ ನೀವೇನೂ ತೊಂದರೆ ಆಗಲ್ಲ. ಮತ್ತೆ ಹೇಳ್ಕೋಬೇಕು, ಮುಂದೆ ಹಾಕೊಂಡ್ರು ಹೆಲ್ಮೆಟ್ ಹಾಕೊಂಡು ಉಳ್ಕೊಳ್ತಾನೆ, ಹಿಂದೆ ಹಾಕಿದ್ರೆ ಬಿದ್ದಾದ್ರೆ ಅವನು ಸುತ್ತ ಹೋಗ್ತಾನೆ. ಹಾಗಾಗಿ ಅವ್ರಿಗೂ ಇದು ಮಾಡಬೇಕು. ಒಂದು ಪಕ್ಷ ಸುಮ್ಮನೆ ಸಣ್ಣದಾಗಿ ತಲೆ ಬಿದ್ದಂತಂದರೆ ಅದು ಮೆಮೊರಿ ಪವರ್ ಔಟ್ ಆಗುತ್ತೆ, ಇನ್ನೊಂದು ಮತ್ತೊಂದು ಆಗುತ್ತೆ. ಹಂಗಾಗಿ ನಾ ಕಂಪಲ್ಸರಿನ ಡಿ ಎಲ್ ಹಾಕೊಂಡು ಇದು ಹೆಲ್ಮೆಟ್ ಹಾಕೊಳ್ಳೇಬೇಕು ಕಂಪಲ್ಸರಿನ, ಮತ್ತು ಡಿ ಎಲ್ ಇರಲೇಬೇಕು. 18 ವರ್ಷದೊಳಗಿನ ಮಕ್ಕಳು ಓಡಿಸ್ಬಾರ್ದು ಗಾಡಿನ. 18 ವರ್ಷದ ಮಕ್ಕಳು ಇವತ್ತಿನ ದಿವಸ ಗಾಡಿ ತಗೊಂಡು ಬರೋ ಅಂತ ಹೊರಟೋಗ್ತಾರೆ, ಅವ್ರಿಗೆ ಕಾಲು ಬ್ರೇಕ್ ಹಾಕೋಕ್ಕೆ ಶಕ್ತಿ ಇರಲ್ಲ ಅವ್ರಿಗೆ, ಮತ್ತು ಬ್ರೇಕ್ ಸಿಗೋದಿಲ್ಲ ಅವ್ರ ಕೈಗೆ. ಆದರೂ ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ನಾವೇನಾದರೂ ಪೊಲೀಸ್ ಥರನೂ ಚಿಕ್ಕ ಹುಡುಗ ಹಿಡ್ಕೊಳ್ಳೋಣ ಅಂತಂದ್ರೆ ಅವ್ನು ಫಾಸ್ಟ್ ಹೋಗ್ತಾರೆ, ಇನ್ನೊಬ್ರಿಗೆ ಗೊತ್ತಾನೆ ಇದಾಗುತ್ತೆ. ಹಂಗಾಗಿ ಅವ್ರು ಓಡಿಸ್ಬಾರ್ದು ಅವನು. 18 ವರ್ಷದ ಆಗೋದು, 18 ವರ್ಷ ಆದಮೇಲೆ ಡಿ ಎಲ್ ಮಾಡಿಸ್ಕೊಂಡೇ ಗಾಡಿ ಹತ್ತಬೇಕು, ಅಲ್ಲವರೆಗೂ ಗಾಡಿ ಹತ್ತಬಾರ್ದು ಯಾರೂ. ಅದು ನೀವು ಹೇಳಬೇಕು, ನೀವೆಲ್ಲ ಹಿಂಗೆ ಗಾಡಿ ಹತ್ತಬಾರ್ದು ಯಾರೋ ಮಾಡಬಾರ್ದಪ್ಪ ಅಂತ ಹೇಳಿ ನೀವು ವಿಚಾರ ತಿಳಿಸ್ಬೇಕು. ನಿಮ್ಮ ಅಣ್ಣ ಓಡಿಸ್ಬೋದು, ನಿಮ್ಮ ತಮ್ಮ ಇಲ್ಲೆಲ್ಲ ಇರ್ತಾರೆ, ಅವರೆಲ್ಲ ಹೇಳಿ ನೀವು 18 ವರ್ಷ ಇರಲ್ಲ ಅವ್ರಿಗೆಲ್ಲರೂ. ಹಂಗಾಗಿ ನೀವೆಲ್ಲ ಹೇಳಿ, ಇಲ್ಲ ನಿಮ್ಗೆ 18 ವರ್ಷ ಆಗಿಲ್ಲ ಓಡಿಸ್ಬಿಡಕ್ಕಣ ಅಂತ ಹೇಳಿ ನೀವೇ ಹೇಳಬೇಕು. ನೀವು ಹೇಳಿದ್ರೆ ನಿಮ್ಮ ಮಾತು ತೊಗೊಳ್ತಾರೆ ಚಿಕ್ಕ ಹುಡುಗರ ಮಾತು. ಮತ್ತು ಹೇಳಬೇಕು ನಿಮ್ಮ ತಂದೆ ತಾಯಿ ಹಿಂಗಿದೆಯಪ್ಪ, ನಿಮ್ಮ ಅಣ್ಣಂಗಾಲಿ ತಮ್ಮಂಗಾಲಿ 18 ವರ್ಷ ಆಗತ್ತಕ್ಕ ಅವ್ನು ಡಿ ಎಲ್ ಇಲ್ಲ, ಅವ್ರಿಗೆ ಗಾಡಿ ಕೊಡಬೇಡ ಅಂತ ನೀವು ಹೇಳಿ ಹೇಳ್ಬಿಟ್ಟು ಇದು ಮಾಡಿ. ಹಂಗಾಗಿ ಮೊಬೈಲ್ ಇಟ್ಕೊಂಡು ಓಡಿಸ್ಕೋಬಾರ್ದು. ಮತ್ತು ನೀವು ಗಾಡಿ 5 ಸರ್ಕಲ್ ಬರ್ತಾ ಇದ್ದಾರೆ, ಒಬ್ಬೊಬ್ಬರನ್ನೇ ಫೋನ್ ನೋಡ್ಕೊಂಡು ಬರೋಕೆ ಹೋಗಬೇಡಿ. ಒಂದು ಮೊಬೈಲ್ ಇಟ್ಕೊಳ್ಳೋದು ಯಾವುದೋ ನೋಡ್ಕೊಂಡು ಬರ್ತಾ ಬರಬೇಡ್ರಿ. ಒಂದಿಬ್ಬರು ಕೈ ಹಿಡ್ಕೊಂಡು ಅತ್ತಿತ್ತು ನೋಡ್ಕೊಳ್ಳಿ, ನೋಡ್ಕೊಂಡು ಕೈ ಅಡ್ಡ ಇಟ್ಕೊಂಡು ನಿಧಾನಕ್ಕೆ ಬರ್ರಿ. ಬರೋ ಬಾ, ನಾವೆಲ್ಲರೂ ಸಮೇತ ರಸ್ತೆ ಸಂಚಾರದ ಸುರಕ್ಷಿತವಾದಂಥ ವ್ಯವಸ್ಥೆಯಲ್ಲಿ ಹೇಗೆ ನಿಯಮಗಳನ್ನು ಪಾಲಿಸಬೇಕು, ಆ ನಿಯಮಗಳನ್ನು ಪಾಲಿಸೋದ್ರ ಜೊತೆಗೆ ಒಂದೇ ಒಂದು ಮಾತು ಹೇಳಿದರೆ, ನೀವೆಲ್ಲರೂ ಸಮೇತ ನಮ್ಮ ದೇಶದ ಭಾವಿ ಪ್ರಜೆಗಳ ಜೊತೆಗೆ ಮುತ್ತುಗಳು. ಯಾವಾಗ ನಿಮ್ಮ ಅಲ್ಲಿರ್ತಕ್ಕಂಥ ವಿದ್ವತ್ತು ಏನಾಗುತ್ತೋ ಹೇಳಲಿಕ್ಕಾಗಲ್ಲ, ನಿಮ್ಮಿಂದ ಸಮೇತ ಪ್ರಯತ್ನ ನಾನು ಹೇಳಿದ್ದೇನೆ. ಅಂಥ ವಿದ್ವತ್ತುಗಳಾಗಿ ಬೆಳಗ್ತಕ್ಕಂಥವ್ರು ಎಲ್ಲರೂ ಅಮರದ ಹಾಗೆ ನೀವು ರಸ್ತೆ ನಿಯಮವನ್ನು ಅನುಸರಿಸೋದ್ರ ಜೊತೆಗೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ರಸ್ತೆ ಸಂಚಾರ ಸುರಕ್ಷತಾ ಮಾಸ ಕಾರ್ಯಕ್ರಮ ನಡೆಸಲಾಯಿತು. ಮಧುಗಿರಿ ತಾಲೂಕು ಬಡವನಹಳ್ಳಿ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರಾದ ಕೆ ಪ್ರಭಾಕರ್ ರವರು ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಬ್ಬಿಘಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅರಿವಿನ ಬಗ್ಗೆ ಕೆ ಪ್ರಭಾಕರ್ ರವರು ಮಕ್ಕಳಿಗೆ ಅರಿವು ಮೂಡಿಸಿದರು. ನಿಯಮ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಎದುರುಗಡೆ ನಿಮ್ಮ ರಸ್ತೆ ಸುಮಾರು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು, ಇವಾಗ ಯಾವ ಥರ ಇದೆ. ಇಲ್ಲಿ ನಮ್ಮ ದಬ್ಬೆಘಟ್ಟ ಒಂದು ವಿಶೇಷ ಸಂಚಾರಿ ವಲಯ ಅಂತಲೇ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಏನಾಗಿದೆ ಅಂದರೆ ಇಲ್ಲಿ ಈ ಹಿಂದೆ ಏನಾಗಿತ್ತು, ಇದೊಂದು ಗ್ರಾಮೀಣ ಪ್ರದೇಶದ ರಸ್ತೆ, ಇದು ಜನರಿಗೇನು ಅಷ್ಟೊಂದು ಫಾಸ್ಟಾಗಿ ಹೋಗುವಂಥದ್ದು ವೆಹಿಕಲ್ಗಳು ಜಾಸ್ತಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಇದನ್ನು ಹೈವೇ ಮಾಡಿದೆ, ನಿಮಗೆಲ್ಲ ಗೊತ್ತಿರುವಂಗೆ ಇದು ಹೈವೇ ಆಗಿದೆ. ಇದರಲ್ಲಿ ಹೈವೇ ಆದ ನಂತರ ನಾವೇನು ಫಾಸ್ಟ್ ಹೋಗುವಂತಲೇ ಇರಬೇಕು, ಫಾಸ್ಟ್ ಹೋಗ್ಲಿಕ್ಕೇ ಹೈವೇ ಮಾಡಿದ್ದೆ.
ಎಲ್ಲ ನಿಧಾನಗತಿಯಲ್ಲಿ ಹೋಗುವಂಥದ್ದಲ್ಲ, ಪ್ರತಿಯೊಂದನ್ನು ಫಾಸ್ಟ್ ರೀತಿಯಲ್ಲಿ ಹೋಗುವಂಥದ್ದು. ವಾಹನಗಳ ಹೆಚ್ಚು ಕಡಿಮೆ 80 ಕಿಲೋಮೀಟ್ರಲ್ಲಿ ಅಥವಾ 60 ಕಿಲೋಮೀಟ್ರಲ್ಲಿ ಹೋಗುವಂಥ ವಾಹನಗಳಲ್ಲಿ ಈಗ ಓಡಾಡುವಂಥದ್ದು. ಆದರೆ ಜನರಿಗೆ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದು ಹಲ್ಲುಜ್ಜಿದೆ ರಸ್ತೆಯಲ್ಲಿ, ನಾನು ನೋಡ್ತಿದ್ದೀವಿ 10 ಗಂಟೆಗೆ ಬಂದರೆ ಹಲ್ಲುಜ್ಜಿತಾ ಇರ್ತಾರೆ ರಸ್ತೆಯಲ್ಲಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.